ನಾನು ನನ್ನ ನಿರ್ಧಾರ ಹೇಳೋದಕ್ಕೆ ತಯಾರಾಗಿದ್ದೀನಿ. ಆದರೆ ಅದಕ್ಕೂ ಮುಂಚೆ ನಿಮ್ಮೆಲ್ರಿಗೂ ಕೆಲವು ವಿಚಾರಗಳನ್ನ ಹೇಳಬೇಕು. ಮೊದಲೇ ಈ ವಿಷಯ ಹೇಳಿದ್ರೆ ನನಗೂ ಸಮಾಧಾನ ಆಗುತ್ತೆ. ಆಮೇಲೆ ನಾನು ಈ ವಿಷಯ ಹೇಳಿಲ್ಲ ಅಂತ ಬೇಸರ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ನನಗೀಗಾಗಲೇ ಮದುವೆ ಆಗಿದೆ. ನನಗೆ ಮದುವೆ ಆಗಿದೆ ಅಂತ ಮನೇಲಿ ಯಾರಿಗೂ ಹೇಳಿರ್ಲಿಲ್ಲ. ಮುತ್ತು ಅವರೇ, ಏನು ಇವ್ರು ಹೇಳ್ತಿರೋದು ನನಗೊಂದು ಅರ್ಥ ಆಗ್ತಿಲ್ಲ. ಬೆಳ್ಳಿ, ಏನ್ ಹೇಳ್ತಾ ಇದೀಯಾ? ಹುಚ್ಚುಚ್ಚಾಗಿ ಏನೇನ ಮಾತಾಡ್ಬೇಡ, ಇರೋ ಸತ್ಯನ ಅವ್ರ ಮುಂದೆ ಹೇಳು. ಹುಚ್ಚ ಹಿಡಿಬಾರ್ದು ಅಂತಾನೆ ನಾನು ಈ ಸತ್ಯನ ಹೇಳ್ತಿರೋದು ಮಾವ. ಮದ್ವೆ ಆಗಿದ್ದೀನಿ ಮಾವ. ಒಂದ್ ಮದ್ವೆ ಆದ್ಮೇಲೆ ಇನ್ನೊಂದ್ ಮದ್ವೆ ಆಗೋದು ತಪ್ಪು ಅಂತಾರೆ. ಹೀಗಿದ್ರು ಇಷ್ಟ ಇದ್ರೆ ನಾನ್ ಎರಡನೇ ಮದ್ವೆ ಆಗೋ ತಯಾರಿದ್ದೀನಿ. ಏನೇ, ಏನ್ ಬೊಗಳುತ್ತಿದ್ಯಾ ನೀನು? ಅರ್ಶಿನ ದಾರ ಕಟ್ಕೊಂಡು ಮದ್ವೆ ಆಗಿದೆ ಅಂತ ಹೇಳ್ತಿದ್ಯ? ಸುಳ್ಳು ಹೇಳ್ತಿದ್ಯೇನೆ ನಮ್ಗೆ? ಯಾವನೇ ಅವನು ಬಗಳು. ಇದನ್ನ ಯಾರು ಬೇರೆಯವ್ರು ಕಟ್ಟಿದ್ದಲ್ಲ ಅಮ್ಮ, ನನಗೆ ನಾನೇ ಕಟ್ಕೊಂಡಿ.